ಸರ್, ತಮ್ಮ ಹೆಸರು ಶರವಣ ಶರವಣ ಅಂತೇಳಿ ಸರ್, ಅಂತಂದಾಗ ತಾವು ಯಾವ ಪಕ್ಷದ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಸರ್? ಸರ್, ಬಿಜೆಪಿ ಸರ್, ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಯಾಗಿ ಸರ್, ಅಂತಂದಾಗ ಈಗ ತಾವು ರಾಜಕೀಯಕ್ಕೆ ಹೇಗೆ ಬರಬೇಕು ಅಂತ ಹೇಗೆ ಅನ್ನಿಸ್ತು ಸರ್? ಸರ್, ನನ್ನ ಸ್ಟಾರ್ಟಿಂಗ್ ಬಂದು ಒಂದು ಸ್ಲಮ್ ಹೆಚ್ಚಾಗಿ ನಮ್ಮ ವಾರ್ಡ್ ಕಡೆ ಸ್ಲಮ್ ಹೆಚ್ಚಾಗಿರೋದು. ಆ ಸ್ಲಮ್ಗಳಲ್ಲಿ ಬಡವರಿಗೆ ಒಂದು ಐ ಕ್ಯಾಂಪ್ ಮಾಡೋದು, ಮತ್ತು ಬಡವರಿಗೆ ರ್ಯಾಕ್ ಪಿಕರ್ಸ್ಗೆ ಒಂಥರ ಅವ್ರಿಗೇನೋ ಅವ್ರ ಇಂಪ್ರೂವ್ಮೆಂಟ್ಗೆ ಏನು ಮಾಡಬೇಕು ಆ ಲೋಕಲಲ್ಲಿ, ಸ್ಥಳೀಯ ಎನ್ ಜಿ ಒ ಕಡೆಯಿಂದನು, ಸ್ಥಳೀಯ ಪೊಲಿಟಿಕಲ್ ಲೀಡರ್ ಕಡೆಯಿಂದನು, ಬೇರೆ ಬೇರೆ ಸಂಘ ಸಂಸ್ಥೆ ಕಡೆಯಿಂದನು, ಮತ್ತು ಬಿ ಬಿ ಎಂ ಪಿ ಕಡೆಯಿಂದನು ಏನೇನು ಸೌಲಭ್ಯ ಸಿಗುತ್ತೋ ಅದನ್ನು ಮಾಡ್ಸಿದ್ವಿ. ಮತ್ತು ಅಲ್ಲಿ ಇಲ್ಲಿಟ್ರೇಟು ಅವ್ರಿಗೆ ಅಂಥವ್ರಿಗೆ ಎಜುಕೇಷನ್ ವಯಸ್ಸಕರ ಶಿಕ್ಷಣ ಅಂತ ಅದನ್ನು ಮಾಡಿದ್ವಿ ಸರ್. ಅದ್ರ ಮುಂದೆ ಬರ್ತಾ 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 ಮುಂದೆ ಎಲ್ಲ ಸ್ಲಮ್ ಕೆಲಸ ಮಾಡಾಗ, ಮತ್ತು ಮುಂದಕ್ಕೆ ಇದೆಲ್ಲ ಸಣ್ಣ ಪುಟ್ಟ ಕೆಲಸ ರಾಜಕೀಯವಾಗಿ ಒಂದು ಅಧಿಕಾರ ಆದರೆ ನಾವು ಬಡವರಿಗೆ ಒಂದು ನಮ್ಮ ಲೋಕಲ್ ಏರಿಯಾಗೆ ಏನಾರ ಮಾಡೋಕೆ ರೆಡಿ ಅಂತ ನಾವು ಪಕ್ಷಕ್ಕೆ ಸೇರ್ಕೊಂಡಿದ್ದೆ ಸರ್. ಪಕ್ಷಕ್ಕೆ ಸಪೋರ್ಟ್ ಕೊಡ್ತಿದ್ದೆ ಸರ್. ಅಂತಂದ್ರೆ ತಮ್ಮ ಕುಟುಂಬದಲ್ಲಿ ತಾವೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಬಂದಂಥದ್ದ ಸರ್? ಇಲ್ಲ, ನಮ್ಮ ಮಾವ ಒಬ್ಬರು ಇದ್ದಾರೆ, ಅವರು ಪಾಪ ಅವರು ಪತ್ರಿಕೆದವರೇ, ಅವರು ಪೊಲಿಟಿಕಲ್ ಇದ್ದು ಪತ್ರಿಕೆದಲ್ಲಿದ್ದು ಅವರು ಸ್ವಲ್ಪ ಕೆಲಸ ಮಾಡಿದ್ದಾರೆ ಸರ್. ತಾವು ಜಾಬ್ ಏನು ಮಾಡ್ಕೊಂಡಿದ್ದೀರಾ ಸರ್? ಸರ್, ಜಾಬ್ ಏನು, ನಾವು 24 ಸರ್, ನಾವು 24 ಗಂಟೆನೂ ಸಮಾಜ ಸೇವೆ ಸರ್. ಸಮಾಜ ಸೇವೆ ಅಂದರೆ ಹಾಸ್ಪಿಟಲ್ಲು, ಏನಾದರೂ ಒಂದು ಬಡವರಿಗೆ ರೋಗಿಗಳಿಗೆ, ಮತ್ತು ಹಾರ್ಟ್ ಆಪರೇಷನು, ಈ ಸರ್ಕಾರದಿಂದ ಬರೋ ಫಂಡ್ಗಳನ್ನ ಕೊಡಿಸಿ ಹಾರ್ಟ್ ಆಪರೇಷನ್ ಮಾಡೋದು, ಮತ್ತು ಮೆಡಿಕಲ್ ಫಂಡ್ಗಳು ಸರ್ಕಾರದಲ್ಲಿ ಏನು ಬಡವರಿಗೆ ಥರ ಆಪರೇಷನ್ ಆಗಿ ಖರ್ಚಿಗೆ ಔಷಧಿ ಕೊಡೋದು ಆ ಥರ ಒಂದು ಹೆಲ್ಪ್ ಮಾಡೋದು, ಮತ್ತು ಬೀದಿ ಮಕ್ಕಳನ್ನ ಶಾಲೆಗೆ ಸೇರಿಸೋದು, ಹೆಚ್ಚಾಗಿ ಬೀದಿ ಮಕ್ಕಳು ಶಾಲೆ ಸೇರಿಸೋದು ಕಾರ್ಯಕ್ರಮ ಸರ್. ಇಂಥದ್ದೆಲ್ಲ ಮಾಡ್ತಾ ಇದ್ದೀವಿ. ಈ ಥರದ್ದೆಲ್ಲ ಮಾಡ್ತಾ ಇದ್ದೀರಾ ಸರ್. ಅಂತಂದಾಗ ಈಗ ತಾವು ಫಸ್ಟಿಂದನೂ ಸೋಷಿಯಲ್ ವರ್ಕೇ ಮಾಡ್ಕೊಂಡು ಬಂದಿದ್ದೆ ಸರ್? ಫಸ್ಟಿಂದ ಸರ್, ನನ್ನ ಡಿಗ್ರಿ ಆಯಿತು. ಡಿಗ್ರಿ ನಂತರ ಸೋಷಿಯಲ್ ಸರ್ವಿಸಸ್, ನಾನು 10th ಇರೋ ಶುರು ಮಾಡಿಕೊಂಡೆ, ಮತ್ತು ಅವ್ನು ಡಿಗ್ರಿ ಆದಮೇಲೆ ಫುಲ್ ಟೈಮ್ ಸೋಷಿಯಲ್ ಸರ್ವಿಸ್ ಸರ್, ಬೇರೆ ಯಾವುದೋ ನನಗೆ ಕೆಲಸ ಇಲ್ಲ, ಬಟ್ ಫುಲ್ ಟೈಮ್ ಇದರಲ್ಲಿದ್ದೀನಿ. ಆ ನಂತರ ರಾಜಕೀಯಕ್ಕೆ ನಾನು ಸೇರಿಕೊಂಡೆ. ರಾಜಕೀಯಕ್ಕೆ ಸೇರಿಕೊಂಡೆ ಸರ್. ಅಂದಾಗ ಈಗ ತಾವೊಬ್ಬರು ಡಿಗ್ರಿ ಹೋಲ್ಡರಾಗಿ ತಾವು ಬೇರೆ ಏನು ವರ್ಕ್ಗೆಲ್ಲ ಇದು ಮಾಡಿದೆ, ಪ್ರಿಫರೆನ್ಸ್ ಕೊಡದೆ, ಈ ಸೋಷಿಯಲ್ ಸರ್ವಿಸ್ಗೆ ಏನಕ್ಕೆ ಬರೋದಕ್ಕೆ ಕಾರಣ, ಮುಖ್ಯ ಉದ್ದೇಶ ಏನಾಗಿತ್ತು ಸರ್? ಸರ್, ವಿಷಯ ಅಂದರೆ ನಮ್ಮ ಕಡೆ ಇರೋದು ತುಂಬ ದಲಿತರುಗಳು, ದಲಿತರುಗಳು ಅಲ್ಪಸಂಖ್ಯಾತರೆಲ್ಲ ಇದ್ದಾರೆ, ಅವ್ರಿಗೆ ಅನ್ಎಜುಕೇಟೆಡ್, ಅವ್ರಿಗೆ ಎಜುಕೇಷನ್ ಇಲ್ಲ, ತಿಳುವಳಿಕೆ ಇಲ್ಲ, ಒಂದು ಬ್ಯಾಂಕ್ ಹೋಗ್ಬೇಕಾದ್ರೆ ಸಹ ಒಂದು ಚಲನ್ ಬರೀಕೋ ಅಷ್ಟಿಗೆ ಇಲ್ಲ. ಆ ಹಾದಿಯಲ್ಲಿ ನಾವು ಏನು ಮಾಡಿದ್ವಿ, ವಯಸ್ಸಕರ ಶಿಕ್ಷಣ ಕೊಡಬೇಕು, ಒಂದು ಬ್ಯಾಂಕಲ್ಲಿ ಹೋದಕ್ಕೂ ಒಂದು ಸಿಗ್ನೇಚರ್ ಮಾಡಬೇಕು, ಮತ್ತು ಈ ಸಂಘಗಳು, ಮಹಿಳೆಯರ ಸಂಘಗಳು, ಸ್ತ್ರೀಶಕ್ತಿ ಸಂಘಗಳು, ಸಂಘ ಸಂಸ್ಥೆಗಳಿಂದ ಮತ್ತು ಎನ್ ಜಿ ಒ ಕಡೆಯಿಂದ ಬ್ಯಾಂಕ್ ಅಕೌಂಟ್ ಮಾಡಿಸಿ ಅವ್ರಿಗೆ ವೃತ್ತಿಕ ಟ್ರೈನಿಂಗ್ ಏನು ಸಣ್ಣ ಪುಟ್ಟ ಟ್ರೈನ್ ಕೊಡ್ತಾ ಇದ್ದೀವಿ. ಬ್ಯೂಟಿಷನ್ ಟ್ರೈನಿಂಗು, ಮೆಹಂದಿ ಟ್ರೈನಿಂಗು, ಬ್ಯಾಗ್ ಮೇಕಿಂಗು, ಪೇಪರ್ ಬ್ಯಾಗ್ ಮೇಕಿಂಗ್ ಇದೆಲ್ಲ ಮಾಡ್ತಾ ಇದ್ದೀವಿ. ಆ ಥರದ್ದೆಲ್ಲ ಇದನ್ನು ಮಾಡ್ತಾ ಇದ್ದೀರಾ ಸರ್. ಅಂತಂದಾಗ ಈಗ ತಮ್ಮ ಪಾರ್ಟಿಯ ಇದನ್ನು ತಮ್ಮ ಪಕ್ಷನ ಯಾವ ಥರವಾಗಿ ಒಂದು ಬೆಳೆಸಿದ್ದೀರಾ ಸರ್? ಸರ್, ಪಕ್ಷದ ಅಂದರೆ ನಾನು ಪಕ್ಷ ಸೇರ್ಕೊಂಡಾಗ, ಸ್ಟಾರ್ಟಿಂಗ್ ಸೇರ್ಕೊಂಡಾಗ ನಮಗೆ ಸ್ಟಾರ್ಟಿಂಗಲ್ಲಿ ಯಾವ ಪೋಸ್ಟ್ ಕೊಟ್ಟಿಲ್ಲ, ಅವ್ರು ನಮ್ಮ ಪಕ್ಷದ ವಾಲಂಟ್ರಿ ಕೆಲಸ ಮಾಡಿ ಅಂತ ಹೇಳಿದ್ರು. ನಮ್ಮ ಕೆಲಸ ನೋಡಿದ್ರು, ಅವರೇ ಪಾರ್ಟಿ ಕರ್ಕೊಂಡು ಸನ್ಮಾನ ಮಾಡಿ ಪಾರ್ಟಿಗೆ ಒಂದು ಪೋಸ್ಟಿಂಗ್ ಕೊಟ್ಟರು. ಆನಂತರ ಬರ್ತಾ ಬರ್ತಾ ನಾವೆಲ್ಲ ನಮ್ಮ ಬಿ ಜೆ ಪಿ ಪಕ್ಷದ ಏನೇನು ಕೆಲಸ ಮಾಡ್ತಾ ಇದ್ದೀವಿ, ಮತ್ತು ಹೆಂಗೆ ಮಾಡ್ತಾ ಇದ್ದೀವಿ, ನಮ್ಮ ಬಿ ಜೆ ಪಿ ಸಿದ್ಧಾಂತ ಏನು, ತಮ್ಮ ಹೆಸರು ಶರವಣ ಶರವಣ ಅಂತೇಳಿ ಸರ್. ಅಂತಂದಾಗ ತಾವು ಯಾವ ಪಕ್ಷದ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಸರ್? ಸರ್, ಬಿಜೆಪಿ ಸರ್, ಭಾರತೀಯ ಜನತಾ ಪಾರ್ಟಿ. ಭಾರತೀಯ ಜನತಾ ಪಾರ್ಟಿಯಾಗಿ
ಸರ್ ಅಂತಂದಾಗ ಈಗ ತಾವು ರಾಜಕೀಯಕ್ಕೆ ಹೇಗೆ ಬರಬೇಕು ಅಂತ ಹೇಗೆ ಅನ್ನಿಸ್ತು ಸರ್? ಸರ್, ನನ್ನ ಸ್ಟಾರ್ಟಿಂಗ್ ಬಂದು ಒಂದು ಸ್ಲಮ್ ಹೆಚ್ಚಾಗಿ ನಮ್ಮ ವಾರ್ಡ್ ಕಡೆ ಸ್ಲಮ್ ಹೆಚ್ಚಾಗಿರೋದು. ಆ ಸ್ಲಮ್ಗಳಲ್ಲಿ ಬಡವರಿಗೆ ಒಂದು ಐ ಕ್ಯಾಂಪ್ ಮಾಡೋದು, ಮತ್ತು ಬಡವರಿಗೆ ರ್ಯಾಕ್ ಪಿಕರ್ಸ್ಗೆ ಒಂಥರ ಅವ್ರಿಗೇನೋ ಅವ್ರ ಇಂಪ್ರೂವ್ಮೆಂಟ್ಗೆ ಏನು ಮಾಡಬೇಕು ಆ ಲೋಕಲಲ್ಲಿ, ಸ್ಥಳೀಯ ಎನ್ ಜಿ ಒ ಕಡೆಯಿಂದನು, ಸ್ಥಳೀಯ ಪೊಲಿಟಿಕಲ್ ಲೀಡರ್ ಕಡೆಯಿಂದನು, ಬೇರೆ ಬೇರೆ ಸಂಘ ಸಂಸ್ಥೆ ಕಡೆಯಿಂದನು, ಮತ್ತು ಬಿ ಬಿ ಎಂ ಪಿ ಕಡೆಯಿಂದನು ಏನೇನು ಸೌಲಭ್ಯ ಸಿಗುತ್ತೋ ಅದನ್ನು ಮಾಸ್ತಾಯಿದ್ವಿ. ಮತ್ತು ಅಲ್ಲಿ ಇಲ್ಲಿಟ್ರೇಟು ಅವ್ರಿಗೆ ಅಂಥವ್ರಿಗೆ ಎಜುಕೇಷನ್ ವಯಸ್ಸುಗಳ ಶಿಕ್ಷಣ ಅಂತ ಅದನ್ನು ಮಾಡಿದ್ವಿ ಸಾಗ. ಅದ್ರ ಮುಂದೆ ಬರ್ತಾ 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 ಮತ್ತೆ ಎಲ್ಲ ಸ್ಲಮ್ ಕೆಲಸ ಮಾಡಾಗ, ಮತ್ತೆ ಮುಂದಕ್ಕೆ ಇದೆಲ್ಲ ಸಣ್ಣ ಪುಟ್ಟ ಕೆಲಸ, ರಾಜಕೀಯವಾಗಿ ಒಂದು ಅಧಿಕಾರ ಆದರೆ ನಾವು ಬಡವರಿಗೆ ಒಂದು ನಮ್ಮ ಲೋಕಲ್ ಏರಿಯಾಗೆ ಏನಾರ ಮಾಡಕ್ಕೆ ರೆಡಿ ಅಂತ ನಾವು ಪಕ್ಷಕ್ಕೆ ಸೇರ್ಕೊಂಡಿದ್ವಿ ಸರ್. ಪಕ್ಷಕ್ಕೆ ಸಪೋರ್ಟ್ ಕೊಡ್ತಿದ್ದೆ ಸರ್ ಅಂತಂದ್ರೆ ತಮ್ಮ ಕುಟುಂಬದಲ್ಲಿ ತಾವೇ ಮೊದಲನೇ ಬಾರಿಗೆ ರಾಜಕೀಯಕ್ಕೆ ಬಂದಂತದ ಸರ್? ಇಲ್ಲ, ನಮ್ಮ ಮಾವ ಒಬ್ರು ಇದ್ದಾರೆ, ಅವರು ಪಾಪ ಅವರು ಪತ್ರಿಕೆದವರೇ, ಅವರು ಪೊಲಿಟಿಕಲ್ ಇದ್ದು ಪತ್ರಿಕೆದಲ್ಲಿದ್ದು ಅವರು ಸ್ವಲ್ಪ ಕೆಲಸ ಮಾಡಿದ್ದಾರೆ. ಕೆಲಸ ಮಾಡಿದ್ದಾರೆ ಸರ್. ತಾವು ಜಾಬ್ ಏನು ಮಾಡ್ಕೊಂಡಿದ್ದೀರಾ ಸರ್? ಸರ್, ಜಾಬ್ ಏನು, ನಾವು 6 ರೋಜು 24 ಸರ್, ನಾವು 24 ಗಂಟೆನೂ ಸಮಾಜ ಸೇವೆ ಸರ್. ಸಮಾಜ ಸೇವೆ ಸಮಾಜ ಸೇವೆ ಅಂದರೆ ಹಾಸ್ಪಿಟಲ್ಲು, ಏನಾದರೂ ಒಂದು ಬಡವರಿಗೆ ರೋಗಿಗಳಿಗೆ, ಮತ್ತು ಹಾರ್ಟ್ ಆಪರೇಷನು, ಈ ಸರ್ಕಾರದಿಂದ ಬರೋ ಫಂಡ್ಗಳನ್ನ ಕೊಡಿಸಿ ಹಾರ್ಟ್ ಆಪರೇಷನ್ ಮಾಡೋದು, ಮತ್ತು ಮೆಡಿಕಲ್ ಫಂಡ್ಗಳು ಸರ್ಕಾರದಲ್ಲಿ ಏನು ಬಡವರಿಗೆ ಒಂಥರ ಆಪರೇಷನ್ ಆಗಿ ಖರ್ಚಿಗೆ ಔಷಧಿ ಕೊಡೋದು ಆ ಥರ ಒಂದು ಮಾಡೋದು, ಮತ್ತು ಬೀದಿ ಮಕ್ಕಳನ್ನ ಶಾಲೆಗೆ ಸೇರಿಸೋದು, ಹೆಚ್ಚಾಗಿ ಬೀದಿ ಮಕ್ಕಳು ಶಾಲೆ ಸೇರಿಸೋದು ಕಾರ್ಯಕ್ರಮ ಸರ್. ಇಂಥದ್ದೆಲ್ಲ ಮಾಡ್ತಾ ಇದ್ದೀವಿ. ಈ ಥರದ್ದೆಲ್ಲ ಮಾಡ್ತಾ ಇದ್ದೀರಾ ಸರ್ ಅಂತಂದಾಗ ಈಗ ತಾವು ಫಸ್ಟಿಂದನೂ ಸೋಷಿಯಲ್ ವರ್ಕೇ ಮಾಡ್ಕೊಂಡು ಬಂದಿದ್ದೆ ಸರ್? ಫಸ್ಟಿಂದ ಸರ್, ನನ್ನ ಡಿಗ್ರಿ ಆಯಿತು, ಡಿಗ್ರಿ ನಂತರ ಸೋಷಿಯಲ್ ಸರ್ವಿಸಸ್ ನಾನು 10th ಇರೋ ಶುರು ಮಾಡಿಕೊಂಡೆ, ಮತ್ತು ಅವ್ನು ಡಿಗ್ರಿ ಆದಮೇಲೆ ಫುಲ್ ಟೈಮ್ ಸೋಷಿಯಲ್ ಸರ್ವಿಸ್ ಸರ್, ಬೇರೆ ಯಾವುದೋ ನನಗೆ ಕೆಲಸ ಇಲ್ಲ, ಬಟ್ ಫುಲ್ ಟೈಮ್ ಇದರಲ್ಲಿ ಇದ್ದೀನಿ. ಆ ನಂತರ ರಾಜಕೀಯಕ್ಕೆ ನಾನು ಸೇರಿಕೊಂಡೆ. ರಾಜಕೀಯಕ್ಕೆ ಸೇರಿಕೊಂಡೆ ಸರ್ ಅಂದಾಗ ಈಗ ತಾವೊಬ್ಬರು ಡಿಗ್ರಿ ಹೋಲ್ಡರ್ ಆಗಿ ತಾವು ಬೇರೆ ಏನು ವರ್ಕ್ಗೆಲ್ಲ ಇದು ಮಾಡಿದೆ, ಪ್ರಿಫರೆನ್ಸ್ ಕೊಡದೆ, ಈ ಸೋಷಿಯಲ್ ಸರ್ವಿಸ್ಗೆ ಏನಕ್ಕೆ ಬರೋದಕ್ಕೆ ಕಾರಣ, ಮುಖ್ಯ ಉದ್ದೇಶ ಏನಾಗಿತ್ತು ಸರ್? ಸರ್, ವಿಷಯ ಅಂದರೆ ನಮ್ಮ ಕಡೆ ಇರೋದು ತುಂಬ ದಲಿತರುಗಳು, ದಲಿತರುಗಳು ಅಲ್ಪಸಂಖ್ಯಾತರುಗಳಿದ್ದಾರೆ, ಅವ್ರಿಗೆ ಅನ್ಎಜುಕೇಟೆಡ್, ಅವ್ರಿಗೆ ಎಜುಕೇಷನ್ ಇಲ್ಲ, ತಿಳುವಳಿಕೆಲ್ಲ, ಒಂದು ಬ್ಯಾಂಕು ಹೋಗ್ಬೇಕಾದ್ರೆ ಸಗ ಒಂದು ಚಲನ್ ಬರೀಕೋ ಅಷ್ಟಿಗೆ ಇಲ್ಲ. ಆ ಹಾದಿಯಲ್ಲಿ ನಾವೇನು ಮಾಡಿದ್ವಿ, ವಯಸ್ಸುಗಳ ಶಿಕ್ಷಣ ಕೊಡಬೇಕು, ಒಂದು ಬ್ಯಾಂಕಲ್ಲಿ ಓದೋಕ್ಕೂ ಒಂದು ಸಿಗ್ನೇಚರ್ ಮಾಡಬೇಕು, ಮತ್ತು ಈ ಸಂಘಗಳು, ಮಹಿಳೆಯರ ಸಂಘಗಳು, ಸ್ತ್ರೀಶಕ್ತಿ ಸಂಘಗಳು, ಸಂಘ ಸಂಸ್ಥೆಗಳಿಂದ ಮತ್ತು ಎನ್ ಜಿ ಒ ಕಡೆಯಿಂದ ಬ್ಯಾಂಕ್ ಅಕೌಂಟ್ ಮಾಡಿಸಿ ಅವ್ರಿಗೆ ವೃತ್ತಿಕೆ ಟ್ರೈನಿಂಗ್ ಏನು ಸಣ್ಣ ಪುಟ್ಟ ಟೈಮ್ ಕೊಡ್ತಾ ಇದ್ದೀವಿ, ಬ್ಯೂಟಿಷಿಯನ್ ಟ್ರೈನಿಂಗು, ಮೆಹಂದಿ ಟ್ರೈನಿಂಗು, ಬ್ಯಾಗ್ ಮೇಕಿಂಗು, ಪೇಪರ್ ಬ್ಯಾಗ್ ಮೇಕಿಂಗ್ ಇದೆಲ್ಲ ಮಾಡ್ತಾ ಇದ್ದೀವಿ. ಆ ಥರದ್ದೆಲ್ಲ ಇದನ್ನು ಮಾಡ್ತಾ ಇದ್ದೀರಾ ಸರ್ ಅಂತಂದಾಗ ಈಗ ತಮ್ಮ ಪಾರ್ಟಿಯ ಇದನ್ನು ತಮ್ಮ ಪಕ್ಷನ ಯಾವ ಥರವಾಗಿ ಒಂದು ಬೆಳೆಸಿದ್ದೀರಾ ಸರ್? ಸರ್, ಪಕ್ಷದಂದರೆ ನಾನು ಪಕ್ಷ ಸೇರಿಕೊಂಡಾಗ, ಸ್ಟಾರ್ಟಿಂಗ್ ಸೇರಿಕೊಂಡಾಗ ನಮಗೆ ಸ್ಟಾರ್ಟಿಂಗಲ್ಲಿ ಯಾವ ಪೋಸ್ಟು ಕೊಟ್ಟಿಲ್ಲ, ಅವ್ರು ನಮ್ಮ ಪಕ್ಷದ ನಮ್ಮ ವಾಲಂಟಿಯರ್ ಕೆಲಸ ಮಾಡಿ ಅಂತ ಹೇಳಿದ್ರು. ನಮ್ಮ ಕೆಲಸ ನೋಡಿದ್ರು, ಅವರೇ ಪಾರ್ಟಿ ಕರ್ಕೊಂಡು ಸನ್ಮಾನ ಮಾಡಿ ಪಾರ್ಟಿಗೆ ಒಂದು ಪೋಸ್ಟಿಂಗ್ ಕೊಟ್ಟರು. ಆನಂತರ ಬರ್ತಾ ಬರ್ತಾ ನಾವೆಲ್ಲ ನಮ್ಮ ಬಿ ಜೆ ಪಿ ಪಕ್ಷದ ಏನೇನು ಕೆಲಸ ಮಾಡ್ತಾ ಇದ್ದೀವಿ, ಮತ್ತು ಹೆಂಗೆ ಮಾಡ್ತಾ ಇದ್ದೀವಿ, ನಮ್ಮ ಬಿ ಜೆ ಪಿ ಸಿದ್ಧಾಂತ ಏನು,